ಈ ದೇಶದ ಸಂವಿಧಾನ ಅಂತಂದ್ರೆ ಕೇವಲ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ, ಕೇವಲ ಮುಸಲ್ಮಾನರಿಗೆ ಮಾತ್ರ ಸೇರಿದ್ದಲ್ಲ, ಕೇವಲ ಕ್ರಿಶ್ಚಿಯನ್ರಿಗೆ ಸೇರಿದ್ದಲ್ಲ, 130 ಕೋಟಿ ಜನರಿದ್ದ ಎಲ್ಲ ಭಾರತೀಯರಿಗೆ ಸೇರಿದ್ದಕ್ಕೆ ಸಂವಿಧಾನ ಉಳಿಸಬೇಕಾಗ್ತದೆ. ಅದನ್ನು ಕೊಟ್ಟಂತ ಧೀಮಂತ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮಾತಾಡ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತಹ ಈ ಸಂವಿಧಾನವನ್ನ ಈ ದೇಶಕ್ಕಾಗಿ, ಪ್ರಪಂಚಕ್ಕಾಗಿ, ಈ ನಾಡಿನ ಮನುಕುಲಕ್ಕಾಗಿ ನಾವು ಉಳಿಸಬೇಕಾಗ್ತದೆ. ಸಂವಿಧಾನ ಇರ್ತಕ್ಕಂಥದ್ದು ಕೇವಲ ಆಡಳಿತ ನಡೆಸಲಿಕ್ಕೆ ಮಾತ್ರ ಅಲ್ಲ, ಈ ಮಾನವ ಧರ್ಮವನ್ನು ಉಳಿಸಲಿಕ್ಕೋಸ್ಕರ, ಮನುಷ್ಯರನ್ನ ಪ್ರೀತಿಯಿಂದ ಕಾಣಲಿಕ್ಕೋಸ್ಕರ, ಎಲ್ಲರನ್ನು ಅಣ್ಣ ತಮ್ಮಂದರಾಗಿ ಭಾವನೆಯಿಂದ ನೋಡಲಿಕ್ಕೋಸ್ಕರ ಈ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಾರೆ. ಇಂತಹ ಒಂದು ಸಂವಿಧಾನವನ್ನು ಉಳಿಸ್ಕೋಬೇಕಾದ್ರೆ ಹಲವಾರು ವರ್ಷಗಳ ಹೋರಾಟ ಮಾಡಿ, ಬ್ರಿಟಿಷರಿಂದ ಹೊಡೆದಾಡಿ ಬಂದಂತಹ ಸ್ವಾತಂತ್ರ್ಯ ಉಳಿಸ್ಕೊಳ್ಳಿಕ್ಕೋಸ್ಕರ, ಮತ್ತು ಜನಗಳಿಗೆ ಕೊಟ್ಟಂತ ಸ್ವಾತಂತ್ರ್ಯ ಉಳಿಸ್ಕೊಳ್ಳಿಕ್ಕೋಸ್ಕರ, ಅದಕ್ಕೆ ಇರುವ ವಿಕೇಂದ್ರೀಕರಣಕ್ಕೋಸ್ಕರ ಡಾಕ್ಟರ್ ಬಿ ಆರ್ ಅವರ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡು ಅದನ್ನು ಸ್ವಾಗತ ಮಾಡಿದ್ದೇವೆ, ಒಪ್ಪಿಕೊಂಡಿದ್ದೇವೆ. ದೇಶದಲ್ಲಿ ನಾವು ನಾಗರಿಕರಾಗಿ ಬದುಕ್ತಾ ಇದ್ದೇವೆ. 130 ಕೋಟಿ ಜನ, ಅದರಲ್ಲಿ ಹಿಂದೂಗಳಿರಲಿ, ಮುಸಲ್ಮಾನರಲ್ಲಿ, ಕ್ರೈಸ್ತರಲ್ಲಿ, ಸಿಖ್ರಲ್ಲಿ, ಯಾರಿದ್ರು ಕೂಡ ಭಾರತೀಯ ಅಂತಕ್ಕಂಥ ಮಾತಾಡ್ತೀನಿ, ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂಥ ಭಾರತೀಯನ ಬಗ್ಗೆ ಇವತ್ತು ಎದೆಯಲ್ಲಿ ಎಲ್ಲ ದುಗುಡ, ಆತಂಕ, ಭಯವನ್ನು ಉಂಟು ಮಾಡ್ತಕ್ಕಂಥ ವಿಚಾರಗಳನ್ನ ನೀವು ಅಮೆಂಡ್ಮೆಂಟ್ಗಳು ತರುವ ಮೂಲಕ ನಮ್ಮಲ್ಲಿ ಭಯವನ್ನು ಉಂಟು ಮಾಡ್ತೀರಿ. ನಮಗೆ ಆ ಭಯವೂ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಭಯ ಆಗಬೇಕಾಗ್ತದೆ. ಈ ಸಂವಿಧಾನ ಉಳಿದ್ರೆ ಮಾತ್ರ ಈ ದೇಶ ಉಳಿತದೆ ಅಂತ ಮಾತನ್ನು ಈಗ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂವಿಧಾನ ಇಲ್ಲಾಂದ್ರೆ ದೇಶವೂ ಇಲ್ಲ ಅಂತಕ್ಕಂಥ ಯೋಚನೆ ಮಾಡಬೇಕಾಗ್ತದೆ. ಈ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳಿರಲಿ, ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಯಾರೇ ಇದ್ರೂ ಕೂಡ ನಾವು ಸ್ವಾತಂತ್ರ್ಯ ಪಡ್ಕೊಂಡಾಗ ನಾವು ಜಾತ್ಯತೆ ತತ್ವಗಳ ನಂಬಿಕೆ ಇದ್ವಿ, ಆ ನಂಬಿಕೆಯನ್ನು ಇಟ್ಕೊಂಡಂತ ಅಲ್ಪಸಂಖ್ಯಾತರು ನಮ್ಮ ಭಾರತದಲ್ಲಿ ಉಳಿತಾರೆ. ಯಾರು ಚಿನ್ನನ ನಂಬಿಕೊಂಡು ಹೋದ್ರೆ ಅವರು ಪಾಕಿಸ್ತಾನ್ಗೆ ಹೋಗ್ತಾರೆ. ಇಲ್ಲಿರ್ತಕ್ಕಂಥ ಜಾತ್ಯತೀತವಾದಿಗಳು, ಇಲ್ಲಿರ್ತಕ್ಕರು ಹಿಂದೂಗಳ ಜೊತೆ ಬದುಕಬೇಕು ಅಂತ ಹೇಳ್ತಕ್ಕಂಥವ್ರು, ಇವತ್ತು ಅವರ ಮತ್ತೆ ವಿಷಮಿತಿಗಳನ್ನ ಬಿತ್ತಬೇಡಿ. ನಮ್ಮ ಹಿಂದೂ ಮುಸಲ್ಮಾನರ ಪುಲಿಕೇಶನ್ ಕ್ಷೇತ್ರದಲ್ಲಿ ಉದಾಹರಣೆಗೆ ನಾನು ಜಾಬರ್ ಶರೀಫ್ ಅವ್ರು ಕರೀತಾ ಇದ್ರು, ನಾಗರಾಜ್ ಶರೀಫ್ ಅಂತ ಕರೀತಾ ಇದ್ರು. ಆ ಪ್ರೀತಿ ವಿಶ್ವಾಸ ಬೆಳೆಸ್ಕೊಂಡಿದ್ದ ಈ ಕ್ಷೇತ್ರದಲ್ಲಿ ಇವತ್ತು ನನ್ನ ನಾಗರಾಜ್ ಯಾದವ್ ಅಂದ್ರೆ ನನ್ನ ನಾಗರಾಜ್ ಶರೀಫ್ ಅಂತ ಮುಸಲ್ಮಾನರು ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಜಾತ್ಯತೆ ತತ್ವಗಳನ್ನ ನಾವು ಹಿಂದೂ ಅಣ್ಣ ತಮ್ಮಂದ್ರ ಒಟ್ಟಾಗಿ ಬದುಕ್ತಕ್ಕಂಥ ಈ ದೇಶದಲ್ಲಿ ನಾವು ಮಾದರಿಯಾಗಿ ಬದುಕಬೇಕಾಗ್ತದೆ, ಮನುಧರ್ಮವನ್ನು ಉಳಿಸಬೇಕಾಗ್ತದೆ, ಮಾನವತ ಧರ್ಮವನ್ನು ಉಳಿಸಬೇಕಾಗ್ತದೆ. ಅದನ್ನೇ ಇಸ್ಲಾಂ ಪ್ರತಿಪಾದನೆ ಮಾಡ್ತದೆ, ಅದನ್ನೇ ಭಗವದ್ಗೀತೆ ಪ್ರತಿಪಾದನೆ ಮಾಡ್ತದೆ, ಅದನ್ನೇ ಬೈಬಲ್ ಪ್ರತಿಪಾದನೆ ಮಾಡ್ತದೆ. ಯಾವ ಧರ್ಮವೂ ಕೂಡ ಹಿಂಸೆಯನ್ನು ಪ್ರತಿಪಾದನೆ ಮಾಡಲ್ಲ, ಯಾವ ಧರ್ಮವೂ ಕೂಡ ದ್ರೋಹವನ್ನು ಬಯಸುವುದಿಲ್ಲ, ಯಾವ ಧರ್ಮವೂ ಕೂಡ ಅಸೂಯೆಯನ್ನು ಪ್ರಚಾರ ಮಾಡುವುದಿಲ್ಲ. ಎಲ್ಲ ಧರ್ಮಗಳು ಮಾಡೋದು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ, ಮನುಕುಲವನ್ನು ಉಳಿಸ್ತಕ್ಕಂಥ, ಮಾನವ ಧರ್ಮವನ್ನು ಉಳಿಸ್ತಕ್ಕಂಥ, ನನ್ನೆಲ್ಲ ಪಕ್ಕದಲ್ಲಿರ್ತಕ್ಕಂಥ ಮುಸಲ್ಮಾನ್ ಬ್ರದರನ್ನ ನನ್ನ ಪ್ರೀತಿಯಿಂದ ಕಾಣ್ತಕ್ಕ ಧರ್ಮವೇ ಹಿಂದುತ್ವ ಎಂದು ಮಾತಾಡ್ತೀನಿ. ನಾನು ಒಬ್ಬ ಹಿಂದೂ ಆಗಿ ಇವತ್ತು ದಿವಸ ಹೇಳ್ತಾ ಕೇಳಿ, ನೀವು ನಂಬತಕ್ಕಂಥ ಹಿಂದುತ್ವ ಮುಸಲ್ಮಾನರನ್ನ ಬೈದ್ರೆ ಅದು ಹಿಂದುತ್ವ ಅಂತ ತಿಳ್ಕೊಂಡಿದ್ರಿ. ಮುಸಲ್ಮಾನರನ್ನ ಬೈದ್ರೆ ಹಿಂದುತ್ವ ಅಲ್ಲ, ಮುಸಲ್ಮಾನರನ್ನ ಬಂದು ಕ್ರಿಶ್ಚಿಯನ್ ಸಿಖ್ರ ಎಲ್ಲರನ್ನ ಪ್ರೀತಿ ಮಾಡಿದ್ರೆ ಹಿಂದುತ್ವ ಅನ್ನೋ ನನ್ನ ಭಾವನೆ ಇದೆ. ಮೋದಿಜಿ ಅವರು ಬಾರಿ ಹೇಳ್ತಾ ಇದ್ರು 2020 ಇಂಡಿಯಾ ಸೂಪರ್ ಪವರ್ ಆಗುತ್ತೆ ಅಂತ. ಇದು ಸೂಪರ್ ಪವರ್ ನಾವು ತೋರಿಸ್ತಾ ಇದೀವಿ. ಒಂದಾಗಿ ನಾವು ಸೂಪರ್ ಪವರ್ ಆಗಿ ಅನ್ಯಾಯದ ವಿರುದ್ಧ ನಿಲ್ತಾ ಇದೀವಿ ಅಂತ. ಕಾಶ್ಮೀರದಲ್ಲಿ ಫಸ್ಟ್ ಲಾಕ್ಡೌನ್ ಮಾಡಿದ್ರು, ಅಸ್ಸಾಂನಲ್ಲಿ ತಮ್ಮ ನೀಚ ಬುದ್ಧಿಯನ್ನ ತೋರಿಸಿದ್ರು, ಯುಪಿನಲ್ಲಿ ಮಕ್ಕಳ ಮೇಲೆ ರೇಪ್ ಮಾಡಿಸಿದ್ರು ಕಂಡ್ರೆ ಈ ಬಿಜೆಪಿನವರು, ಈ ಯೋಗಿ ಆದಿತ್ಯನಾಥ್ ಗುಂಡ ಸರ್ಕಾರ. ಈಗ ಅದೇ ಬೆಲ್ಟ್ ಇದ್ದಿದ್ನ ಇಲ್ಲಿ ಮಾತಾಡ್ಲಿಕ್ಕೆ ಬಂದು ಬಿದ್ದಿದೆ. ನೆನೆ ಮಾತಾಳಿಯಲ್ಲಿ ಬಾಂಗ್ಲಾದೇಶಿಗರು ಅಂತ ಭಾರತೀಯರ ಮನೆಯನ್ನ ಬುಲ್ಡೋಸರ್ ಹತ್ತಿಸಿ ಕೆಡವಿದ್ದಾರೆ. ಇದ ಸರ್ಕಾರ ನಿಮ್ದು, ನಿಮ್ದು ಶೋಷಣೆ ಮಾಡ್ತಾ ಇರೋ ಸರ್ಕಾರ. ನಮ್ಗೆ ಈ ಸರ್ಕಾರ ಬೇಡ ಅಂತ ನಾನು ದನಿ ಎತ್ತಾ ಇದ್ದೀನಿ. ಇದು ಕೇವಲ ಈಗ CAA NRC NPR ಯುದ್ಧವಾಗಿ ಉಳಿಲಿಲ್ಲ, ಇದು ಅನ್ಯಾಯದ ವಿರುದ್ಧ, ಇದು ಶೋಷಣೆ ವಿರುದ್ಧ ಯುದ್ಧ ಆಗಿದೆ, ಇದು ಬಿಜೆಪಿ ವಿರುದ್ಧ ಯುದ್ಧ ಶುರು ಆಗಿದೆ. ಮುಖ್ಯ ವಸೀರ ದಾಖಲಾ ಕಹತಾ ಹೈ ಯೇ ಲೋಗೋ ಕೋ ಶರೀಯತ್ ದೇನೆ ಕಾ ಕಾನೂನ್ ಹೈ ಹಮ್ ಲೋಗ ಉನ್ಸೆ ಯೇ ಬಾತ್ ಪೂಛನಾ ಚಾಹತೆ ಹೈ ಕ್ಯಾ ಕೋಯಿ ಹುಕೂಮತ್ ಇತನಿ ನಾದಾನ್ ಹೋ ಸಕ್ತಿ ಹೈ ಇತನಿ ನಾಸಮಜ್ ಹೋ ಸಕ್ತಿ ಹೈ ಕಿ ಬಾಹರ್ ಸೆ ಆಯೆ ಹುವೇ ಚಂದ ಹಜಾರ್ ಲೋಗೋ ಕೋ ಶರೀಯತ್ ದೇನೆ ಕೇ ನಾಮ್ ಪರ್ ಅಪ್ನಿ ಕರೋಡೋ ಅವಾಮ್ ಸೆ ಟಕರಾ ಜಾಯೆ ಅಪ್ನಿ ಕರೋಡೋ ಅವಾಮ್ ಕೋ ಸಡಕ್ ಪೆ ಉತಾರ್ ಲೇ ಅಪ್ನಿ ಕರೋಡೋ ಅವಾಮ್ ಕೋ ಉನ್ಕಿ ರೋಜಿ ರೋಟಿ ಉನ್ಕಿ ಮೆಹನತ್ ಉನ್ಕಿ ಮಸ್ರೂಫಿಯಾತ್ ಛೋಡ್ಕರ್ ಸಡಕೋ ಪೆ ಉತರ್ನೆ ಪೆ ಮಜಬೂರ್ ಕರೆ ಐಸಿ ಹುಕೂಮತ್ ಹುಕೂಮತ್ ಕಹಲಾನೆ ಕಿ ಹಕ್ದಾರ್ ನಹೀ ಹೋ ಸಕ್ತಿ ಐಸಿ ಹುಕೂಮತ್ ಅಪ್ನೆ ಅವಾಮ್ ಕಿ ಖೈರ್ಖಾ ನಹೀ ಹೋ ಸಕ್ತಿ ಭಾಯಿಯೋ ಇಸ್ ಹುಕೂಮತ್ ನೆ ಝೂಠ್ ಕಹಾ झूठ कह रही है कि CAA के कानून को हमने अक्सरियत से पास किया. आज मैं ये पैगाम देना चाहता हूं आप सभी हजरात और हाजरीन की तरफ से. ये हुकूमत हुकूमत में आई हमारे वोटिंग पावर के जरिए, हमारे वोटर आईडी के पावर के जरिए ये हुकूमत में आई. और फिर इसका दावा है, झूठा दावा है. वो कहती है कि मेजॉरिटी में हम हैं. सवाल ये है कि जिस मेजॉरिटी के दावे पे
कानून बनाने की बात कर रहे हो, वो मेजॉरिटी तुम्हें हमारे अपने वोटर आईडी के पावर से मिली है। अगर वोटर आईडी हमारे शहरी होने का हक नहीं है तो तुम्हारी अपनी हुकूमत भी हुकूमत नहीं है और तुम्हारा कानून भी कानून नहीं है। ये दुनिया के सामने हम खुले अल्फाज में ऐलान करते हैं। मेरे भाइयों, इस हुकूमत को यह बात समझने की जरूरत है, हम जो बात कह रहे हैं खुले अल्फाज में हम कहते हैं, CAA के दिखाने के दांत और है, चबाने के दांत और है। ये शहरियत देने का कानून नहीं है, ये शहरियत छीनने का कानून है। माड़ी मक्कल ओल्ले माड़िद्रे ई राज्यदल्लि नावु इरबेकु ई देशदल्लि इरबेकु अंत केळिद्रे निमगे आ ओंदु प्रजाप्रभुत्वन कोडबहुदु ईगेल्ल हेळ्कोंडु बंदिद्दारे। आदरे 1955 नंतर 2019 वरेगू नम्म देशद सरकारदवरु बेरे बेरे रीतियागि इदक्के तिद्दुपडियन्नु तंदु ಮಕ್ಕಳ ಮಧ್ಯದಲ್ಲಿ ಅವರು ಸುಖಭಿಕ್ಷವಾಗಿ ಬಾಳಬೇಕು, ಸಮಾಧಾನವಾಗಿರಬೇಕು, ಶಾಂತಿಯಾಗಿರಬೇಕೆಂಬಾಗಿ ಬಹಳಷ್ಟು ತಿದ್ದುಪಡಿಗಳನ್ನು ಮಾಡಿದ್ದಾರೆ, ಅದನ್ನೆಲ್ಲ ನಾವು ಒಪ್ಪಿಕೊಂಡು ಹೋಗಿದ್ದೇವೆ. ಆದರೆ 2019 ಮಾಡಿರ್ತಕ್ಕಂತ ಈ ತಿದ್ದುಪಡಿ ಅದು ನಮಗೆ ಸರಿಯಾದದಿಲ್ಲ. ಯಾಕೆಂದು ಹೇಳಬೇಕಾದ್ರೆ ಇವರು ತಿದ್ದುಪಡಿ ಮಾಡುವಾಗ ನಮ್ಮನ್ನು ಏಮಾರಿಸಿ ನಮ್ಮನ್ನೊಂದು ತಪ್ಪು ದಾರಿಗೆ ಕೊಂದು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಜನರನ್ನು ಅವರು ತಡೆಗಟ್ಟಲು ಅವರು ವ್ಯತ್ಯಾಸವಾಗಿ ಅವರು ನಡೆಸಲು ಅವರೊಂದು ಚಿಂತನೆಯನ್ನು ಮಾಡಿಕೊಂಡಿದ್ದಾರೆ. ಅಮಿತ್ ಶಾ ಜೊ ಕರ್ನಾಟಕ ಮೇ ಆಕರ್ ಬೆಳಗಾಂ ಮೇ NRC ಕಾ ಏಕ್ ಲಫ್ಜ್ ಉಸ್ನೆ ಇಸ್ತೇಮಾಲ್ ನಹೀ ಕಿಯಾ. ಕ್ಯೂ ಇಸ್ತೇಮಾಲ್ ನಹೀ ಕಿಯಾ? ವಜಹ ಯೇ ಥಿ, ಉಸ್ನೆ ದೇಖ್ ಲಿಯಾ ಕಿ ಯಹಾಂ ಹಿಂದೂ ಮುಸ್ಲಿಂ ಔರ್ ಸಿಖ್ ಈಸಾಯಿ ಸಬ್ ಮಿಲೆ ಜುಲೆ ಸಡಕೋ ಪರ್ ಆ ಚುಕೆ ಹೈ, ಇಸ್ಲಿಯೇ ಇಸ್ಕೊ ಛುಪಾ ಕರ್ ಉಸ್ನೆ CAA ಕಾ ಬಾರ್ ಬಾರ್ ತಸ್ಕರಾ ಕಿಯಾ ಔರ್ ಯೇ ಸಾಬಿತ್ ಕಿಯಾ ಕಿ ಹಿಂದೂ ತುಮೆ ಡರ್ನೆ ಕಿ ಜರೂರತ್ ನಹೀ, ಈಸಾಯಿಯೋ ತುಮೆ ಡರ್ನೆ ಕಿ ಜರೂರತ್ ನಹೀ. ಉಸ್ ಕಂಬಖ್ತ್ ಕೋ ಕ್ಯಾ ಮಾಲೂಮ್ ಯೇ ಹಿಂದೂ ಮುಸಲ್ಮಾನ್ ಈಸಾಯಿ ಸಬ್ ಹಮ್ ಏಕ್ ಹೈ, ಜಹಾಂ ಹಮಾರಾ ಮುಸಲ್ಮಾನ್ ಭಾಯಿ ಹೋತಾ ಹೈ ಉಸೀ ಕಿ ಶಾದಿ ಬಿಯಾ ಮೇ ಈಸಾಯಿ ಭಾಯಿ ಹೋತಾ ಹೈ, ಜಹಾಂ ಈಸಾಯಿ ಭಾಯಿ ಹೋಗಾ ವಹಾಂ ಹಿಂದೂ ಹೋಗಾ, ಹಮ್ ತುಮ್ ಆಪಸ್ ಮೇ ಬಟ್ವಾರಾ ಕರ್ತೆ ಹೋ ಕಂಬಖ್ತೋ, ಅಗರ್ ತುಮ್ ಪಡ್ಕರ್ ಆತೆ ಅರೆ ಕಮ್ ಅಸ್ ಕಮ್ ಹಮಾರೇ ಹಿಂದೂಸ್ತಾನ್ ಕಾ ಝಂಡಾ ದೇಖ್ ಲೇತೆ. ತುಂಬಾ ಕಡೆ ಪ್ರೊಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತಿದ್ದೆ. ಎಲ್ಲರೂ ಒಬ್ಬೊಬ್ರು ನನ್ನ ಫ್ರೆಂಡ್ಸ್ ಆಗ್ಬೋದು ಬೇರೆಯವರಾಗ್ಬೋದು, ಅವ್ರು ಕೇಳೋದಿದ್ದು ಸರಿ NRC ವಿರುದ್ಧ ನಾವು ಇದ್ದೀವಿ ಬಟ್ CAA ವಿರುದ್ಧ ಯಾಕೆ, ಅಥವಾ CAA ವಿರುದ್ಧ ಇದ್ದೀವಿ NPR ಆದ್ರೇನೀಗ ಅದು ಸೆನ್ಸಸ್ ಅಲ್ವಾ ಅಂತ ಕೇಳ್ತಾರೆ. ಸೆನ್ಸಸ್ ಅಂದ್ರೆ ಸೆನ್ಸಸ್ ಅಂತ ಕರೀರಿ, NPR ಸೆನ್ಸಸ್ಗೂ ಏನ್ ಡಿಫ್ರೆನ್ಸು, ಅದಕ್ಕೂ ಇದಕ್ಕೂ ಇರೋ ಡಿಫ್ರೆನ್ಸ್ ಏನಂತ ಹೇಳ್ತೀನಿ ಕೇಳಿ. ಸೆನ್ಸಸ್ನು ಪ್ರತಿ 10 ವರ್ಷ ಮಾಡ್ತೀವಿ ನಮ್ಮ ದೇಶದಲ್ಲಿ. ಯಾಕೆ ಮಾಡ್ತೀವಿ ಅಂದ್ರೆ, ಸರ್ಕಾರಕ್ಕೆ ಒಂದು ಪಾಲಿಸಿ ತರುವಾಗ ಒಂದು ಲಾ ತರುವಾಗ ಗೊತ್ತಿರಬೇಕು ಯಾವ ಜನಾಂಗದ ಜನ ಎಷ್ಟಿದ್ದಾರೆ, ಎಷ್ಟು ಜನ ಬಡತನದ ರೇಖೆಯಿಂದ ಕೆಳಗಿದ್ದಾರೆ, ಬಡತನದ ರೇಖೆಯಿಂದ ಮೇಲಿದ್ದಾರೆ, ಎಷ್ಟು ಜನಕ್ಕೆ ಸಬ್ಸಿಡಿ ಕೊಡಬೇಕಾಗತ್ತೆ, ಯಾವ ರೀತಿ ಲಾ ಮಾಡಿದ್ರೆ ನಮ್ಮ ದೇಶದಲ್ಲಿ ಯಾರು ಕೆಳಮಟ್ಟದಲ್ಲಿ ಆರ್ಥಿಕವಾಗಿ ಇದ್ದಾರೆ ಅವ್ರನ್ನ ಮೇಲ್ ತರ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೆನ್ಸಸ್ ಮಾಡ್ತಾರೆ. ಅದರಲ್ಲಿ ಇನ್ಫಾರ್ಮೇಶನ್ ಹೇಗಿರುತ್ತೆ ಅಂದ್ರೆ, ನನ್ನ ಹೆಸರು ಅಥವಾ ಇಲ್ಲಿ ಜುಲ್ಫಿ ಹೆಸರು ಅಥವಾ ಆನಂದ್ ಸರ್ ಹೆಸರು ತಗೊಂಡು ಇವ್ರು ಹಿಂದೂ ಇವ್ರು ಮುಸ್ಲಿಂ ಅಂತ ಇರೋದಿಲ್ಲ ಸೆನ್ಸಸ್ ಅಲ್ಲಿ. ಸೆನ್ಸಸ್ ಅಲ್ಲಿ ಇಷ್ಟೇ ಇರ್ತಾರೆ, ಪುಲ್ಕೇಶಿ ನಗರ್ ಅಲ್ಲಿ ಇಷ್ಟು ಜನ ಮುಸ್ಲಿಮ್ಸ್ ಇದ್ದಾರೆ, ಇಷ್ಟು ಜನ ಕ್ರಿಶ್ಚಿಯನ್ಸ್ ಇದ್ದಾರೆ, ಇಷ್ಟು ಜನ ಹಿಂದೂಸ್ ಇದ್ದಾರೆ ಅಂತ. ಆದ್ರೆ NPR ಅಲ್ಲಿ ಏನಂತ ಇರುತ್ತೆ ಗೊತ್ತಾ, ನಮ್ಮ ಹೆಸರು ಜೊತೆ ನಮ್ಮ ಧರ್ಮ ಆಗ್ಬೋದು, ನಮ್ಮ ಆರ್ಥಿಕ ಸ್ಥಿತಿ ಆಗ್ಬೋದು, ಎಲ್ಲನೂ ಲಿಸ್ಟ್ ಆಗುತ್ತೆ. ಸೆನ್ಸಸ್ ಅನ್ನೋದು ಡೇಟಾ ಪ್ರೈವಸಿಯಲ್ಲಿ ಪ್ರೊಟೆಕ್ಟ್ ಆಗಿದೆ, ಅಂದ್ರೆ ಯಾರು ನಮ್ಮ ವಿಷಯನ ಆಕ್ಸೆಸ್ ಮಾಡೋದಕ್ಕಾಗಲ್ಲ, ಗೌರ್ಮೆಂಟು ಆಕ್ಸೆಸ್ ಮಾಡೋದಕ್ಕಾಗಲ್ಲ. ಡೇಟಾಬೇಸ್ ಏನಿರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ ತಗೋಬಹುದು, ಅವರು ಒಂದು ಲಾ ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ಗೌರ್ಮೆಂಟ್ ಆಕ್ಸೆಸ್ ಮಾಡೋಕ್ಕಾಗಲ್ಲ. NPR ಅಲ್ಲಿ ಹೇಗಂದ್ರೆ, ಈಗ ನಮ್ಮ ನಿಮ್ಮ ವಿಷಯಗಳು ಒಬ್ಬೊಬ್ಬರದೇ ತಗೊಂಡು ಬೇಕಾದ್ರೆ ಗೌರ್ಮೆಂಟ್ ಆಫೀಸ್ ಲೋಕಲ್ ಗೌರ್ಮೆಂಟ್ ಆಫೀಸ್ ಅಲ್ಲಿ ಹಾಕ್ಬೋದು. ಪ್ರೈವಸಿ ಅನ್ನೋದು ನಮ್ಮ ಹಕ್ಕು, ಅದಕ್ಕೆ ವಿರೋಧವಾಗಿದೆ NPR ಅನ್ಕೋಬಹುದು. ಹೋಗ್ಲಿ ಬಿಡಿ, ಕೊಟ್ಬಿಡೋಣ, ಏನ್ ಮಾಡ್ಕೊಳಕ್ ಆಗುತ್ತೆ ಅಂತ. ಡೇಟಾ ಈ ಕಾಲದಲ್ಲಿ, ಡೇಟಾ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್. ಒಂದು ಒಳ್ಳೇದ್ ಮಾಡೋದಕ್ಕಾಗ್ಬೋದು, ಒಂದು ಕೆಟ್ಟದ್ ಮಾಡೋದಕ್ಕಾಗ್ಬೋದು. ಆದ್ರೆ ಇಂಡಿವಿಜುವಲ್ ಆಗಿ ನಮ್ಮ ಡೇಟಾನ ಕೊಡೋದು, ಅದನ್ನ ಎಕ್ಸ್ಪೋಸ್ ಮಾಡೋದು ನಮಗೆ ಹಾನಿಕರ.
ಎನ್ ಪಿ ಆರ್ ಅಲ್ಲಿ ಬರೀ ಸೆನ್ಸಸ್ ಅಷ್ಟೇ ಕ್ವೆಶ್ಚನ್ ಗಳಿಲ್ಲ, ಅದಕ್ಕಿಂತ ಜಾಸ್ತಿ ಕ್ವೆಶ್ಚನ್ಸ್ ಗಳಿದೆ. ನಮ್ಮ ತಂದೆ ಎಲ್ಲಿ ಹುಟ್ಟಿದ್ದು, ನಮ್ಮ ತಾಯಿ ಎಲ್ಲಿ ಹುಟ್ಟಿದ್ದು, ಅಥವಾ ಅವ್ರು ಯಾವ ಕಡೆಯಿಂದ ಬಂದ್ರು, ಇವೆಲ್ಲ ಯಾಕೆ ಸರ್ಕಾರಕ್ಕೆ? ಇವಾಗ ಅವರು ಒಂದು ಲಾ ಮಾಡಬೇಕು, ಒಂದು ಪಾಲಿಸಿ ಮಾಡ್ಬೇಕಂದ್ರೆ ಇವಾಗ ಎಷ್ಟು ಜನ ಇದ್ದಾರೆ, ಇವಾಗ ಎಲ್ಲಿ ನೆಲೆಸಿದ್ದಾರೆ, ಅಷ್ಟೇ ತಾನೇ ಬೇಕಾಗಿರೋದು. ದೂತ್ನೆ ಬೈಠಕರ್ ಇತ್ನಿ ದೇರ್ ಸೆ ಇಸ್ ಕಾನೂನ್ ಕೋ ವಾಪಸ್ ಲೇನೆ ಕಾ ಇಹ್ತಿಜಾಜ್ ಕರ್ ರಹೆ ಹೈ. ಜಿ ಹಾಂ, ಯೇ ಮುಲ್ಕ್ ಹಿಂದೂಸ್ತಾನ್ ಹೈ, ಇಸ್ ಮುಲ್ಕ್ ಸೆ ಹಮ್ ಮೊಹಬ್ಬತ್ ಕರ್ತೆ ಹೈ, ಇಸ್ ಮುಲ್ಕ್ ಸೆ ಪ್ಯಾರ್ ಕರ್ತೆ ಹೈ, ಇಸ್ ಮುಲ್ಕ್ ಕಿ ಮಿಟ್ಟಿ ಸೆ ಭಿ ಪ್ಯಾರ್ ಕರ್ತೆ ಹೈ. ಯೇ ಜೋ ಕಾನೂನ್ ಬನಾಯಾ ಗಯಾ ಹೈ, ಪೂರೆ 70 ಸಾಲೋ ಮೇ ಪಹಲಾ ಕಾನೂನ್ ಹೈ, ಜೋ ಮಜ್ಹಬ್ ಕಿ ಬುನ್ಯಾದ್ ಪರ್ ಬನಾಯಾ ಜಾನೆ ವಾಲಾ ಕಾನೂನ್ ಹೈ. ಇಸ್ಲಿಯೆ ಆಜ್ ಇಸ್ ಟಾರ್ಚ್ ಕೆ ಜರಿಯೆ ಹಮ್ ಯೇ ಏಲಾನ್ ಕರ್ವಾತೆ ಹೈ ಔರ್ ಹುಕೂಮತ್ ಸೆ ತಖಾಜಾ ಕರ್ತೆ ಹೈ ಕಿ ಇಸ್ ಕಾನೂನ್ ಕೋ ವಾಪಸ್ ಲೋ. ನಮಸ್ಕಾರ, ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ವಣಕಂ. ಈ ದಿನ ನಮ್ಮ ಪುಲ್ಕೇಶ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ಆರ್ ಸಿ ಸಿ ಎ ಎನ್ ಪಿ ಆರ್ ವಿರುದ್ಧವಾಗಿ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ತಾವೆಲ್ಲ ಸಹಕರಿಸಿದ್ದೀರಾ, ನಮ್ಗೆಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ. ಏಕೆಂದ್ರೆ ನಮ್ಮ ಗುಲ್ಕೇಶ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವರು ಇರುವಂತಹ ಸ್ಥಳ. ಈ ಸ್ಥಳದಲ್ಲಿ ನಾವು ಎನ್ ಆರ್ ಸಿ ಆಗಲಿ ಸಿ ಎ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕನ್ನೋದೆ ನಮ್ಮ ಗುರಿ ಇತ್ತು. ಅದರಲ್ಲೂ ನಮಗೆ ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು, ಎಲ್ಲ ಕಾರ್ಪೊರೇಟರ್ಸು, ಬ್ಲಾಕ್ ಪ್ರೆಸಿಡೆಂಟ್ಸು, ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ, ನಮ್ಮ ಗುಲ್ಕೇಶ್ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಒಗ್ಗಟ್ಟಾಗಿದ್ದು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ನಾವೆಲ್ಲರ ಸಹಕಾರ ಕೊಟ್ಟಿದ್ದೀರಾ. ಈ ವೇದಿಕೆ ಮೇಲಿರುವ ಮೌಲಾನ ಸಾಹೇಬರು ಹಾಗೂ ಎಲ್ಲ ಸ್ಪೀಕರ್ಸ್ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಅವರು ಮಾತುಗಳನ್ನು, ಹಿತ ನುಡಿಗಳನ್ನು ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಜನರಿಗೆ ಅರ್ಥ ಆಗಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ, ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ.